ಮತ್ತೆ ಶುರುವಾಯಿತು ಮೈತ್ರಿ ತಲ್ಲಣ. ಈ ಬಾರಿ ಮೈತ್ರಿ ಸಿಟ್ಟು ಸ್ಫೋಟವಾಗುತ್ತಾ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಮತ್ತೆ ಶುರುವಾಯಿತು ಮೈತ್ರಿಯ ತಲ್ಲಣ. ಈ ಬಾರಿ ಮೈತ್ರಿಯ ಸಿಟ್ಟು ಸ್ಫೋಟ ಆಗುತ್ತಾ? ಲೋಕಸಭೆ ಚುನಾವಣೆಯ ಒಳಗೆ ಆ ಒಂದು ಡೇಂಜರ್ ಇದೆ. ಹಾಗಾದ್ರೆ ಆ ಡೇಂಜರ್ ಯಾವುದು, ಯಾವ ರೀತಿಯಾಗಿ ಮೈತ್ರಿಗೆ ಅದು ಕಂಟಕವಾಗುತ್ತೆ? ಶುರುವಾಯಿತು ಮೈತ್ರಿಯ ತಲ್ಲಣ. ಈ ಬಾರಿ ಮೈತ್ರಿಯ ಸಿಟ್ಟು ಸ್ಫೋಟವಾಗುತ್ತಾ? ಯಾಕೆ, ಏನ್ ಕಾರಣ? ಲೋಕಸಭೆಯ ಚುನಾವಣೆಯ ಒಳಗೆ ಡೇಂಜರ್ ಸಿಗ್ನಲ್ ಕೇಳಿ ಬರ್ತಾ ಇದೆ. ಮತ್ತೆ ಶುರುವಾಗ್ತಿದೆ ಮೈತ್ರಿಯಲ್ಲಿ ತಲ್ಲಣ. ದಿನಕ್ಕೊಂದೊಂದು ಹೇಳಿಕೆಗಳು, ದಿನಕ್ಕೆ ಒಂದೊಂದು ನಡೆ. ಈ ಬಾರಿ ಮೈತ್ರಿಯ ಸಿಟ್ಟು ಮತ್ತೆ ಸ್ಫೋಟವಾಗುತ್ತಾ? ಲೋಕಸಭೆ ಚುನಾವಣೆಯ ಒಳಗೆ ಮೈತ್ರಿ ಸರ್ಕಾರಕ್ಕೆ ಇರುವಂತಹ ಡೇಂಜರ್ ಆದ್ರೂ ಏನು, ಮತ್ತೆ ತಲ್ಲಣ ಶುರುವಾಗೋದು ಯಾಕೆ? ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆದ ಮಾಹಿತಿಯನ್ನ ನಿಮ್ಮ ಮುಂದಿರುತ್ತೆ. ಈ ಬಾರಿ ಮೈತ್ರಿಗಿರುವಂತಹ ಡೇಂಜರ್ ಯಾವುದು ಅನ್ನೋದು ವಿಚಾರದ ಬಗ್ಗೆ. ಲೋಕಸಭೆ ಚುನಾವಣೆನೇನು ಹತ್ರ ಬರ್ತಾ ಇದೆ, ಅದರ ಒಳಗೆ ಮತ್ತೆ ತಲ್ಲಣ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಈ ಬಾರಿ ಮೈತ್ರಿಯ ಸಿಟ್ಟು ಸ್ಫೋಟವಾಗುತ್ತಾ? ಲೋಕಸಭೆಯ ಒಳಗೆ ಮೈತ್ರಿ ಸರ್ಕಾರಕ್ಕೆ ಇರುವಂತಹ ಆ ಆಪತ್ತಾದರೂ ಏನು? ಮೈತ್ರಿಗೆ ಈಗ ಯಾಕೆ ಕಂಟಕ, ಯಾಕೆ ದೋಸ್ತಿ ದಂಗಲಾಗ್ತಿದೆ, ಅದಕ್ಕೆ ಕಾರಣ ಏನು? ಜೆಡಿಎಸ್ನವರ, ಕಾಂಗ್ರೆಸ್ನವರ ಅಥವಾ ಇನ್ಯಾರು ಕಾರಣ? ಈ ರೀತಿಯಾಗಿ ಮನಸ್ತಾಪ ಆಗೋದಕ್ಕೆ, ಮೈತ್ರಿಗೆ ಕಂಟಕ ಬರೋದಕ್ಕೆ ಯಾರು ಕಾರಣ ಅನ್ನೋದು ಪ್ರಶ್ನೆ. ದೋಸ್ತಿ ದಂಗಲ್ ಆರಂಭವಾಗೋದಕ್ಕೆ ಏನು ಕಾರಣ? ಅದಕ್ಕೆ ಜೆಡಿಎಸ್ನವರು ಕಾರಣನಾ, ಅಥವಾ ಕಾಂಗ್ರೆಸ್ನವರು ಕಾರಣನಾ, ಅಥವಾ ಇನ್ಯಾರಾದ್ರೂ ಬೇರೆಯವರು ಕಾರಣವಾಗ್ತಿದಾರಾ? ಮೈತ್ರಿಗೆ ಈಗ ಯಾಕೆ ಕಂಟಕ, ಯಾವ ರೀತಿಯಾದಂತ ಕಂಟಕ? ದೋಸ್ತಿ ದಂಗಲ್ಗೆ ನಿಜವಾದ ಕಾರಣ ಏನು? ನ್ಯೂಸ್ 18 ಕೆಲವೊಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಿದೆ. ಮೈತ್ರಿಗೆ ಆಗ್ತಿರುವಂತಹ ಕಂಟಕ ಯಾವುದು, ಯಾರಿಂದ, ಏಕೆ, ಎಲ್ಲಿ ದೋಸ್ತಿ ದಂಗಲ್ಗೆ ಕಾರಣ ಆದ್ರೂ ಏನು? ಇದು ನ್ಯೂಸ್ 18 ನ ಇವತ್ತಿನ ಬೆಳಗಿನ ಎಕ್ಸ್ಕ್ಲೂಸಿವ್ ನ್ಯೂಸ್. ರಾಜ್ಯದಲ್ಲಿರುವಂತಹ ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ. ಒಳಗೊಳಗೆ ಅಸಮಾಧಾನದ ಹೊಗೆ ಹೆಚ್ಚಾಗ್ತಿದೆಯಾ? ಮೈತ್ರಿಯಲ್ಲಿ ಬುಸುಕುಡ್ತಿರೋದು ಯಾರು ಗೊತ್ತಾ? ಇದು ಈಗಿನ ಪ್ರಶ್ನೆ. ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ? ಆ ರೀತಿಯಾದಂತಹ ಒಂದು ವಾತಾವರಣ ದಟ್ಟವಾಗಿ ಕಾಣ್ತಾ ಇದೆ. ಒಳಗೊಳಗೆ ಅಸಮಾಧಾನ ಹೆಚ್ಚಾಗ್ತಿದೆಯಾ ಅನ್ನೋದು ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ, ಪ್ಯಾಚ್ ಅಪ್ ಮಾಡ್ತಾ ಎಲ್ಲ ಕರೆಕ್ಟ್ ಆಗಿದೆ, ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅನ್ನೋ ರೀತಿಯಾಗಿದ್ರು ಕೂಡ ಎಲ್ಲವೂ ಕೂಡ ಸರಿಯಿಲ್ಲ. ಒಳಗೊಳಗೆ ಅಸಮಾಧಾನ ಅಲ್ಲಲ್ಲಿ ಭುಗಿಲೇಳ್ತಿರುವಂತದ್ದು ಗೊತ್ತಾಗ್ತಾ ಇದೆ. ಮೈತ್ರಿಯಲ್ಲಿ ಹೆಚ್ಚು ಬುಸುಗುಡ್ತಿರೋದು ಯಾರು? ಹಾಗಾದ್ರೆ ಯಾರಿಂದ ಕಂಟಕ, ಯಾವ ವಿಚಾರಕ್ಕೆ ಈ ಬಾರಿ ದೋಸ್ತಿಯಲ್ಲಿ ದಂಗಲ್ ಆರಂಭವಾಗಿರೋದು? ಯಾರಿಗೆ ಯಾರ ಮೇಲೆ ಸಿಟ್ಟು? ಸರ್ಕಾರದ ಭವಿಷ್ಯ ಏನಾಗುತ್ತೆ? ಇದೆಲ್ಲವೂ ಕೂಡ ಬಹಳ ಎಕ್ಸೈಟಿಂಗ್. ಮುಂದಿನ ದಿನಗಳಲ್ಲಿ ಈ ದಂಗಲ್ ಇನ್ನಷ್ಟು ಹೆಚ್ಚಾಗುವಂತಹ ಚಾನ್ಸಸ್ ಇದೆ. ಆದ್ರೆ ಯಾವ ವಿಚಾರಕ್ಕೆ, ಯಾರಿಗೆ, ಯಾರ ಮೇಲೆ ಸಿಟ್ಟಿರೋದು, ಅದೇ ರೀತಿಯಾಗಿ ಸರ್ಕಾರದ ಭವಿಷ್ಯ ಏನಿದೆ, ಅದೇನಾಗುತ್ತೆ, ಈ ಸರ್ಕಾರ ಯಾವ ರೀತಿಯಾಗಿ ಸಾಗುತ್ತೆ? ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರೊಳಗಡೆ ಸಾಕಷ್ಟು ಒಂದು ರೀತಿಯಾಗಿ ಪ್ರಗತಿಗೆ, ಒಂದು ರೀತಿಯಾದ ಡೆವಲಪ್ಮೆಂಟ್ಗೆ ಒಂದು ಚಾನ್ಸ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಸರ್ಕಾರದ ಭವಿಷ್ಯ ಏನಾಗುತ್ತೆ, ಯಾರ್ಯಾರ ನಡುವೆ ಮುನಿಸು ಅನ್ನೋದು ಈಗ ಎಕ್ಸೈಟಿಂಗ್ ಆದಂತಹ ವಿಚಾರ. ಈ ಬಾರಿ ದೋಸ್ತಿ ದಂಗಲ್ಗೆ ಕಾರಣವಾಗ್ತಿರೋದು ಬೇರೆ ಯಾರು ಅಲ್ಲ, ಸ್ವತಃ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಡಿದಂತ ಮಾತೆ ದೊಡ್ಡ ಮುಳ್ಳಾಗುತ್ತ. 12 ಸೀಟನ್ನ ಗೆಲ್ಲಿಸಿಕೊಡಿ ಅಂತ ಸಿಎಂ ಅವರು ಹೇಳಿದ್ರು. ಜೊತೆಗೆ ಮೋದಿ ಅವರ ವಿಚಾರವಾಗಿ ಕೂಡ ಅವರು ಮಾತನಾಡಿದ್ರು. 12 ಸೀಟನ್ನ ಗೆಲ್ಲಿಸಿಕೊಡಿ ಅಂತ ಸಿಎಂ ಅವರು ಹೇಳಿದ್ರು. ಮೋದಿಯೇ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ಒಂದು ಮಾತೇನಿದೆ, ಆ ಒಂದು ಸ್ಟೇಟ್ಮೆಂಟ್ ಏನಿದೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್, ಇದೀಗ ಮೈತ್ರಿಯಲ್ಲಿ ಮುಳ್ಳಾಗುವಂತ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಮೋದಿ ಅವರೇ ನಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಆ ಹೇಳಿಕೆಯ ಒಳಮರ್ಮ ಏನು? 12 ಸೀಟನ್ನ ಗೆದ್ದು ಕೊಡಿ ಅಂತ ಹೇಳಿರ್ತಾರೆ. ಎಚ್ ಡಿ ಕೆ ಸ್ಟೇಟ್ಮೆಂಟ್ ದಂಗಲ್ಗೆ ಕಾರಣ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ನ ನಾಯಕರಿಗೆ ಇದು ಸಿಕ್ಕಾಪಟ್ಟೆ ಮುಜುಗರವನ್ನ ತರಿಸಿದೆ ಅನ್ನೊಂದು ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರೋದು. ಸಿಎಂ ಇದೇ ಹೇಳಿಕೆ ಈಗ ದೋಸ್ತಿಯಲ್ಲಿ ದಂಗಲ್ಗೆ ಕಾರಣವಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮೈತ್ರಿ ಸರ್ಕಾರ ಯಾವಾಗ ರಚನೆ ಆಯ್ತೋ ಆವಾಗಿಂದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಂದಲ್ಲ ಎರಡಲ್ಲ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಒಂದ್ ಕಡೆ ಅದು ಬಿಜೆಪಿಗೆ ಇರಿಸು ಮುರುಸಾಗ್ತಿದ್ರೆ ಈಗ ಸ್ವತಃ ಕಾಂಗ್ರೆಸ್ಗೆ ಆಗ್ತಾ ಇದೆ. ಸಿಎಂ ಎಚ್ ಡಿ ಕೆ ಹೇಳಿಕೆಯ ಬಗ್ಗೆ ರಾಹುಲ್ ಗಾಂಧಿಗೆ ಈಗಾಗಲೇ ವರದಿ ಹೋಗಿದೆ ಅನ್ನೋದು, ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೇರವಾದಂತ ದೂರನ್ನ ಕೊಡಲಾಗಿದೆ. ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರಿಂದ ರಾಹುಲ್ ಗಾಂಧಿ ಅವರಿಗೆ ಈಗ ಕಂಪ್ಲೇಂಟ್ ಅನ್ನ ಕೊಡಲಾಗಿರೋದು. ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅವರು ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಈ ಬಗ್ಗೆ. ಮೋದಿ ಅವರ ವಿಚಾರವಾಗಿ ಏನ್ ಸ್ಟೇಟ್ಮೆಂಟ್ ಇದೆ, ಜೊತೆಗೆ ಈ ಸ್ಟೇಟ್ಮೆಂಟ್ ಇಂದ ಕಾಂಗ್ರೆಸ್ನ ವಲಯದಲ್ಲಿ ಉಂಟಾಗಿರುವಂತಹ ಅಸಮಾಧಾನದ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕಳಿಸಲಾಗಿದೆ ಅಂತ. ಈ ರೀತಿಯ ಹೇಳಿಕೆಗೆ ಒಂದು ಅರ್ಥ ಇದೆ ಅಂತ ಕೂಡ ಹೇಳಲಾಗಿದೆ. ಬಿಜೆಪಿಯ ಜೊತೆ ಜೆಡಿಎಸ್ಗೆ ಒಂದು ಆಪ್ಷನ್ ಕೂಡ ಇದೆ. 12 ಸೀಟನ್ನ ಗೆಲ್ಲಿಸಿಕೊಡಿ ಅಂದ್ರೆ ಆಕ್ಷೇಪವಿಲ್ಲ, ಆದ್ರೆ ಮೋದಿ ಅವರು ಮನೆ ಬಾಗಿಲಿಗೆ ಬರ್ತಾರೆ, ಅವರನ್ನ ಕರೆಸಿಕೊಳ್ಳುವ ಇಚ್ಛೆ ಯಾಕೆ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ. ಬಿಜೆಪಿ ಜೊತೆ ಸರ್ಕಾರ ರಚಿಸುವ ಹುನ್ನಾರದಲ್ಲಿ ಜೆಡಿಎಸ್ ಇದೆಯಾ? ಹಾಗಾದ್ರೆ ಮುಂದೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಜೆಡಿಎಸ್ ಅತ್ತ ವಾಲ್ಬಹುದು. ಸರ್ಕಾರವನ್ನ ರಕ್ಷಿಸಲು ಕಾಂಗ್ರೆಸ್ ರೆಡಿ ಆಗ್ಬೇಕು. ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಬಲಿ ಕೊಡಬಾರದು. ರಾಹುಲ್ಗೆ ಈಶ್ವರ್ ಖಂಡ್ರೆ ರಿಪೋರ್ಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸರ್ಕಾರ ರಕ್ಷಿಸಲು ಕಾಂಗ್ರೆಸ್ ಬಲಿ ಆಗ್ಬಾರ್ದು, ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಬಲಿ ಕೊಡಬಾರ್ದು ಅಂತ ಈಶ್ವರ್ ಖಂಡ್ರೆ ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಈಗ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಜೆಡಿಎಸ್ನ ಪ್ರತಿ ಬೆಳವಣಿಗೆಯ ಬಗ್ಗೆ ಕಣ್ಣಿಡಿ, ಖಂಡ್ರೆಗೆ ರಾಹುಲ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ವಿಚಾರ ಕೂಡ ಇದೆ. ಜೆಡಿಎಸ್ನ ಪ್ರತಿ ಒಂದು ಡೆವಲಪ್ಮೆಂಟ್ ಏನಿದೆ, ಮೂವ್ಮೆಂಟ್ ಏನಿದೆ, ಅದರ ಬಗ್ಗೆ ಕಣ್ಣಿಡಿ. ಏನೇನಾಗ್ತಿದೆ, ಏನ್ ಮಾಡ್ತಿದ್ದಾರೆ, ನಾಯಕರು ಯಾವ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಬಿಜೆಪಿ ನಾಯಕರ ಜೊತೆ ಅವರ ಒಡನಾಟ ಹೇಗೆ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಒಂದು ರೀತಿಯಾಗಿ ಮೈಕ್ರೋಸ್ಕೋಪಿಕ್ ಆಗಿ ಅದನ್ನ ನೀವು ಗಮನಿಸಬೇಕು ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಈಶ್ವರ್ ಖಂಡ್ರೆ ಅವರಿಗೆ ತಿಳಿಸಿದ್ದಾರೆ ಅಂತ. ಆ ಮೂಲಕ ಮೈತ್ರಿಯ ಕಂಟಕ ಇನ್ನಷ್ಟು ದೊಡ್ಡದಾಗುವಂತಹ ಚಾನ್ಸಸ್ ಇದೆ. ಮೋದಿ ಅವರೇ ನಮ್ಮ ಬಾಗಿಲಿಗೆ ಬರ್ತಾರೆ ಅನ್ನೋ ಒಂದು ಹೇಳಿಕೆ ಏನಿದೆ ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾವ ರೀತಿಯಾದಂತಹ ಹೇಳಿಕೆ ಇದು? ಈ ಹೇಳಿಕೆಯ ಒಳಗೆ ಏನಾದ್ರೂ ಬೇರೆ ಮರ್ಮ ಇದೆಯಾ? ದೋಸ್ತಿ ಸಿಎಂಗೆ ಪದೇ ಪದೇ ಟೆನ್ಷನ್, ಅವರ ಹೇಳಿಕೆ ಅವರಿಗೆ ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ಮುಲಾಜಿನಲ್ಲಿದ್ದೇನೆ ಅಂತ ಹೇಳಿದ್ರು, ದಂಗೆ ಹೇಳಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಸಾಕಷ್ಟು ಹೇಳಿಕೆಗಳು ಕಳೆದ 6-7 ತಿಂಗಳಿಂದ ಸಾಕಷ್ಟು ಸುದ್ದಿ ಮಾಡಿತ್ತು. ಈಗ ಮತ್ತೊಂದು ಹೇಳಿಕೆ, ಮೋದಿ ಅವರೇ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ, 12 ಸೀಟನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿದ್ರೆ ಹಾಗಾದ್ರೆ ಜೆಡಿಎಸ್ನ ಸಪೋರ್ಟಿಗೋಸ್ಕರ ಮೋದಿ ಅವರೇನಾದ್ರೂ ಕೈ ಚಾಚ್ತಾರ? ಏನಾದ್ರೂ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದ್ರೆ ಆ ಸಂದರ್ಭದಲ್ಲಿ ಜೆಡಿಎಸ್ನ ಸಹಾಯಕ್ಕೆ ಮೋದಿ ಅವರೇನಾದ್ರೂ ಧಾವಿಸ್ತಾರ, ಕೇಳ್ತಾರ ಅಂತ, ಹಾಗಾಗಿ ಜೆಡಿಎಸ್ನ ಸಹಾಯವನ್ನ ಕೇಳ್ತಾರ? ಆ ಒಂದು ಸಹಾಯಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಜೆಡಿಎಸ್ ಕೊಡುತ್ತಾ? ಈ ಎಲ್ಲ ಅರ್ಥಗಳನ್ನ ಆ ಒಂದು ಸ್ಟೇಟ್ಮೆಂಟ್ ಈಗ ಕಲ್ಪಿಸ್ತಾ ಇದೆ. ಒಂದು ರೀತಿಯಾಗಿ ಆ ರೀತಿಯಾಗಿ ಅರ್ಥವನ್ನ ತೋರ್ತಾ ಇದೆ. ಹಾಗಾಗಿ ಇದು ಕಾಂಗ್ರೆಸ್ನ ನಾಯಕರಲ್ಲಿ ಒಂದು ರೀತಿಯಾಗಿ ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆ ಒಂದು ರೀತಿಯಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಿದೆ ಅನ್ನೋದು ಕಾಂಗ್ರೆಸ್ನ ನಾಯಕರ ಮಾತು. ಹಾಗಾಗಿ ಇದರ ಬಗ್ಗೆ ಒಂದು ರಿಪೋರ್ಟ್ ಈಗಾಗಲೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಈಶ್ವರ್ ಖಂಡ್ರೆ ಅವರು ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೀಗ ಮೈತ್ರಿ ಸರ್ಕಾರದಲ್ಲಿ ದೊಡ್ಡ ಕಂಟಕ ಉಂಟಾಗುವಂತ ಚಾನ್ಸಸ್ ಇದೆ. ಎಷ್ಟು ದಿನ ಚಿಕ್ಕ ಪುಟ್ಟ ಹೇಳಿಕೆಗಳು, ಒಂದ್ ಕಡೆ ದಿನೇಶ್ ಗುಂಡೂರಾವ್ ನಿನ್ನೆ ಒಂದ್ ಕಡೆ ಮಾತನಾಡಿದ್ರು, ರೇವಣ್ಣ ಅವರು ಅದಕ್ಕೆ ಟಾಂಗ್ ಕೊಟ್ಟರು, ಬಸವರಾಜ್ ಹೊರಟ್ಟಿ ಅದರ ಬಗ್ಗೆ ಮಾತನಾಡಿದ್ರು, ವಿಶ್ವನಾಥ್ ಅವರು ಮಾತನಾಡಿದ್ರು. ಈ ತರ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳಾಗ್ತಾ ಇದ್ರು. ಸಿದ್ದರಾಮಯ್ಯ ಒಂದ್ ಕಡೆ ಮೈತ್ರಿ ಸರ್ಕಾರದ ಬಗ್ಗೆ, ಜೆಡಿಎಸ್ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಅದೆಲ್ಲವನ್ನ ಕೂಡ ಮೀರಿ ಈಗ HD ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಚರ್ಚೆ ಕಾಂಗ್ರೆಸ್ನ ವಲಯದಲ್ಲಿ ಉಂಟಾಗ್ತಾ ಇದೆ. ಅದೇನಂದ್ರೆ, ಮೋದಿ ಅವರೇ ಕೇವಲ ಏನು 12 ಸೀಟನ್ನ ಗೆಲ್ಸ್ಕೊಟ್ರೆ ಮೋದಿ ಅವರೇ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಆ ಒಂದು ಮಾತನ್ನ ಹೇಳಿರೋದು. ಯಾವ ಅರ್ಥದಲ್ಲಿ? ಒಂದು ವೇಳೆ ಬೆಂಬಲವನ್ನ ಕೇಳಿ ಮೋದಿ ಅವರು ಒಂದು ವೇಳೆ ಬಹಳ ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಸರ್ಕಾರ ರಚನೆ ಮಾಡಬೇಕಾದಾಗ ಮೋದಿ ಅವರು JDS ನ ಸಹಾಯವನ್ನ ಕೇಳಿ ಬರ್ತಾರಂತನ? ಹಾಗಾದ್ರೆ ಅದರ ಅರ್ಥ ಏನು? ಮೋದಿ ಅವರು ನಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ ಅನ್ನೋದರ ಮಾತಿನ ಹಿಂದಿನ ಮರ್ಮ ಏನು ಅನ್ನೋದೇ ಕಾಂಗ್ರೆಸ್ಗೆ ಈಗ ಏರಿಸು ಮುರುಸನ್ನ ಉಂಟು ಮಾಡಿರೋದು.